ಇಲ್ಲಿ ನೋಡ್ರಿ ಎರಡನೇ ಟ್ರಾಫಿಕ್ ಪ್ರಾಬ್ಲಮ್ ಇದು ಕ್ವಾಡ್ರೆಂಟ್ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಗೊತ್ತಾ ನೋಡಿ ಜೀರೋ ಡಿಗ್ರಿ ಇದೆಯಲ್ಲ ಇದು 180 ಡಿಗ್ರಿ ಇದೆ ಇದು 270 ಡಿಗ್ರಿ ಇದೆ ಇದು 360 ಡಿಗ್ರಿ ಇದೆ ಇದು 90 ಡಿಗ್ರಿ ಇದೆ ನಾನೇ ಮಾಡ್ತೀನಿ ಅಂದ್ರೆ ಎಕ್ಸ್ ಆಕ್ಸಿಸ್ ಇದೆಯಲ್ಲ ಎಕ್ಸ್ ಆಕ್ಸಿಸ್ ನ ಈ ಬದಿ ಎಕ್ಸ್ ಆಕ್ಸಿಸ್ ನ ಈ ಬದಿ ಇವೆಷ್ಟೇ ಬೆಲೆಗಳನ್ನು ತಗೊಂಡು ಎಲ್ಲ ಲೆಕ್ಕನ ಮಾಡ್ತೀನಿ ನೋಡು 360 ಇದೆಯಾ 360 ಮೈನಸ್ ಥೀಟಾ ಅಂದ್ರೆ ಇಷ್ಟ 360 ಪ್ಲಸ್ ಥೀಟಾ ಅಂದ್ರೆ ಇಷ್ಟ 2π ಅಂದ್ರೆ 360 ಇದ್ದ ಅಂತ 360 ಮೈನಸ್ ಥೀಟಾ ಅಂದ್ರೆ 2π ಮೈನಸ್ ಥೀಟಾ 360 ಪ್ಲಸ್ ಥೀಟಾ ಅಂದ್ರೆ 2π ಪ್ಲಸ್ ಥೀಟಾ ಇದು 180 ಡಿಗ್ರಿ ಇದೆ ನೋಡು 180 ಡಿಗ್ರಿ ಅಲ್ಲಿ ಚೂರು ಕಾಳದ್ರೆ ಇಲ್ಲಿ ಬರ್ತಾ ಅಂದ್ರೆ 180 ಡಿಗ್ರಿ ಮೈನಸ್ ಥೀಟಾ ಅಂದ್ರೆ π ಮೈನಸ್ ಥೀಟಾ 180 ಡಿಗ್ರಿಗೆ ಕೂಡಿದ್ರೆ 180 ಡಿಗ್ರಿ ಪ್ಲಸ್ ಥೀಟಾ ಬರುತ್ತೆ ಅಂದ್ರೆ ಇಲ್ಲಿ ಬರುತ್ತೆ ಅರ್ಧ ತರ 180 ಮೈನಸ್ ಅಂದ್ರೆ ಫೈ ಮೈನಸ್ ಫೈ ಪ್ಲಸ್ ಅಥವಾ 180 ಮೈನಸ್ 180 ಪ್ಲಸ್ ಇದು 360 ಪ್ಲಸ್ 360 ಮೈನಸ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಸೈನ್ ಒಳಗೆ ಏನಾದ್ರು ಮೈನಸ್ ಏನಾಯ್ತು ಅಂದ್ರೆ ಮೈನಸ್ ಹೊರಗೆ ಹಾಕಬೇಕು ಅದೇ ರೀತಿ ಟ್ಯಾನ್ ಒಳಗೆ ಮೈನಸ್ ಇದ್ರೆ ಮೈನಸ್ ಹೊರಗೆ ಹಾಕಬೇಕು ಕಾಸ್ ಒಳಗೆ ಮೈನಸ್ ಇದ್ರೆ ಬಿಟ್ಬಿಡ್ಬೇಕು ಅರ್ಥಾತಾ ಇನ್ನು ಎರಡನೇ ಪ್ರಾಪರ್ಟಿ ಏನಪ್ಪ ಅಂದ್ರೆ ಯಾವುದೇ ಟ್ರಿಗ್ನೋಮೆಟ್ರಿ ಫಂಕ್ಷನ್ ತಗ ಅದು 2π ಇಂಟು ಎಲ್ ಅಂದ್ರೆ 2π ಅಂದ್ರೆ 360 ಅಲ್ವಾ 360 ಇಂಟು ಸಮ್ ನಂಬರ್ ಪ್ಲಸ್ ಥೀಟಾ ಅಂತಿದ್ರೆ ಏನಪ್ಪಾ ಅಂದ್ರೆ ಆ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಆಫ್ ಥೀಟಾ ಅಂತ ಬರಿಬೇಕು ಅರ್ಥ ಆತಲ್ಲ ಇದು ವೆರಿ ಇಂಪಾರ್ಟೆಂಟ್ ಈ ಲೆಕ್ಕ ಇದ್ರೆ ಈ ಲೆಕ್ಕಗಳನ್ನ ಮಾಡ್ತಾ ಹೋಗ್ಬೋದು ಒಂದನೇ ಲೆಕ್ಕ ಮಾಡೋಣಂತೆ ಸೊಲ್ಯೂಷನ್ ಫಾರ್ ಒನ್ ಕನ್ಸಿಡರ್ ಏನಂತಿದೆ ಅಲ್ಲಿ ಲೆಕ್ಕ ಸೈನ್ ಎಷ್ಟಿದೆ ಅದು 765 ಡಿಗ್ರಿ ಇದೆ ಅಲ್ವಾ ನೋಡು 765 ಡಿಗ್ರಿ ಇದೆ 360ಕ್ಕಿಂತ ಜಾಸ್ತಿ ಇದೆ 360ಕ್ಕಿಂತ ಜಾಸ್ತಿ ಇದ್ರೆ 360 ಕಳಿತಾ 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 ಬರಬೇಕು ಇಲ್ದೆ ಬರಬೇಕು 360 ಒಳಗ್ ಬರೋ ತನಕನು ಕಳಿತಾ ಹೋಗ್ಬೇಕು ನೋಡು 360 ಕಳಿತೀನಿ ಕಳದ್ರೆ 5ರಲ್ಲಿ 0 ಆದ್ರೆ 5 6ರಲ್ಲಿ 6 ಆದ್ರೆ 0 7ರಲ್ಲಿ 3 ಆದ್ರೆ 4 ಆಯ್ತು 405 ಆಯ್ತು ಮತ್ತೆ 360ಕ್ಕಿಂತ ಜಾಸ್ತಿ ಇದೆ ಕಳಿಬೇಕು ಕಳದೆ 5ರಲ್ಲಿ 0 ಆದ್ರೆ 5 ದಶಕ ತಾಂಡೆ 10ರಲ್ಲಿ 6 ಆದ್ರೆ 4 3ರಲ್ಲಿ 3 ಆದ್ರೆ 0 ಆಯ್ತು ಈಗ ಇದು ಬರೆಯೋದು ಹೇಗೆ ಅಂದ್ರೆ ಸರಿನಾ ಹೊತ್ತ ಬರ್ಕೊಳ್ರಿ ನೋಡು ಒಟ್ಟು ಎಷ್ಟು 360 ಇದೆ ಒಂದ್ ಎರಡಲ್ವಾ 2×360 ಡಿಗ್ರಿ ಅಂತ ಬರ್ರಿ ಆಯ್ತಾ ಪ್ಲಸ್ ಇವೆರಡನ್ನ ಎರಡನ್ನ ಕೂಡಿಸಿ ಇದು ಕೂಡಿದ್ರೆ ಇಷ್ಟು ಬರ್ಲೇಬೇಕು ಹೌದಾ ನಾನೇನ್ ಹೇಳಿದೆ ಇಲ್ಲಿ ಪ್ರಾಪರ್ಟಿ 2×n×ಈ ತರ ಇದ್ಬಿಟ್ಟೆ 2×360 ಡಿಗ್ರಿ ಅಂತಿತ್ತು ಅಂದ್ರೆ ಸೈನ್ ಆಫ್ ದಿ ಆಂಗಲ್ ಅಂತ ಹೇಳಿದೆ ಅಂದ್ರೆ ಸೈನ್ 45 ಡಿಗ್ರಿ ಅಂತ ಆಯ್ತು ಸೈನ್ 45 ಡಿಗ್ರಿ ಸ್ಟ್ಯಾಂಡರ್ಡ್ ಬೆಲೆ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಎಷ್ಟದು 1/√2 ಅಂತ ಆಯ್ತು ಎರಡನೇ ಲೆಕ್ಕಕ್ಕೆ ಬರೋಣ ಎರಡನೇ ಲೆಕ್ಕ ಸೊಲ್ಯೂಷನ್ ಕನ್ಸಿಡರ್ ಏನಂತಿದೆ ಎರಡನೇ ಲೆಕ್ಕ ಕೋಸಿಕೆಂಟ್ ಆಫ್ ಮೈನಸ್ 1410 ಡಿಗ್ರಿ ಅಂತಿದೆ ನೋಡು ಸೈನ್ ರೆಸಿಪ್ರೋಕಲ್ ಕೋಸಿಕೆಂಟ್ ಸೈನ್ ಒಳಗಡೆ ಮೈನಸ್ ಇದ್ರೆ ಹೊರಗೆ ಹಾಕಬೇಕು ಹೊರಗೆ ಕೋಸಿಕೆಂಟ್ ಒಳಗಡೆ ಮೈನಸ್ ಇದ್ರೆ ಮೈನಸ್ ಹೊರಗೆ ಹಾಕಬೇಕು ಅಲ್ಲಿಗೆ ಮೈನಸ್ ಇಂಚಿದ್ದೆ 3 ಹೊತ್ತು ಅರ್ಥ ಆತಾ ಈಗ ಇದಕ್ಕೆ ಬರೋಣ ಎಷ್ಟಿದೆ ಅದು 1410 ಡಿಗ್ರಿ ಇದೆ 360 ಕಳೆಯೋಣ 0 0 ಆದ್ರೆ 0 11 65 ಅಲ್ವಾ 3 ಆದ್ರೆ 0 1 ಆಯ್ತು ಮತ್ತೆ 360 ಕಳಿಬೇಕು ಹೌದಾ 0 ಆದ್ರೆ 0 15 ಆದ್ರೆ 9 ಇಲ್ಲಿ 9 ಉಳಿತು 9 3 ಆದ್ರೆ 6 ಮತ್ತೆ 360 ಕಳಿಬೇಕು ಕರೆಕ್ಟ 0 9 ಆದ್ರೆ 3 6 3 ಆದ್ರೆ 3 ಸರಿನಾ ಈಗ ನೋಡು 360ಕ್ಕಿಂತ ಕಡಿಮೆ ಬಂತು ಹಾ ಇದು ಬರೆಯೋದಕ್ಕೆ ಮೈನಸ್ ಕೋಸಿಕೆಂಟ್ ಎಷ್ಟಿದೆ 1 2 3 3×360 ಡಿಗ್ರಿ ಪ್ಲಸ್ 330 ಡಿಗ್ರಿ ಕರೆಕ್ಟ್ ಅಂದ್ರೆ ಈ ಪ್ರಾಪರ್ಟಿ ಪ್ರಕಾರ ಮೈನಸ್ ಇದೆ ಕೋಸಿಕೆಂಟ್ ಆಫ್ ದಿಸ್ ಆಂಗಲ್ ಅಂತ ಕೋಸಿಕೆಂಟ್ ಆಫ್
ಇದು 30 ಡಿಗ್ರಿ ಅಂತ ಅಂತ ಕರೆಕ್ಟಾ ಇದು ಮೈನಸ್ ಇರಲಿ ಇದು ಓಸಿಕೆಂಟ 330 ಡಿಗ್ರಿ ನಾ ಈಗ ಬರಬಹುದಾ 360 ಡಿಗ್ರಿ ಮೈನಸ್ 30 ಡಿಗ್ರಿ ಅಂತ 360 ರ 30 ಕಳೆದ್ರೆ ಇಷ್ಟಾತು ಇಷ್ಟಾತು ಗೊತ್ತಾತಲ್ಲ ಈಗ ಇಲ್ಲಿ ಏನು ಮಾಡಬೇಕು ಮೈನಸ್ ಇರಲಿ ನೋಡ್ರಲ್ಲ ಈ x ಆಕ್ಸಿಸ್ ಆಬದಿ ಇಬದಿ ಇದೆಯಲ್ಲ 360 ಮೈನಸ್ ಇದೆ 360 ಪ್ಲಸ್ ಇದೆ 180 ಪ್ಲಸ್ ಇದೆ 180 ಮೈನಸ್ ಇದೆ ಅದೆಲ್ಲದಕ್ಕೂ ಟ್ರಿಗನೋಮೆಟ್ರಿ ಫಂಕ್ಷನ್ ಅದೇ ಬರುತ್ತೆ ಗೊತ್ತಾತಲ್ಲ ಅಂದ್ರೆ ಇಲ್ಲಿ ಏನು ಬರುತ್ತೆ ಕೋಸೆಕೆಂಟ್ 30 ಡಿಗ್ರಿ ನೇ ಬರುತ್ತೆ ಟ್ರಿಗನೋಮೆಟ್ರಿ ಫಂಕ್ಷನ್ ಚೇಂಜ್ ಆಗಲ್ಲ ಆದ್ರೆ ಚಿಹ್ನೆ ಮಾತ್ರ ಏನಾಗುತ್ತೆ ಅಂತ ನೋಡಬೇಕು 360 ಮೈನಸ್ ಥೀಟಾ ಅಂದ್ರೆ 360 ಮೈನಸ್ ಇದೆ ಯಾವ ಕ್ವಾಡ್ರೆಂಟ್ ಅಲ್ಲಿ ಇದೆ ಫೋರ್ಥ್ ಕ್ವಾಡ್ರೆಂಟ್ ಅಲ್ಲಿ ಇದೆ ಫೋರ್ಥ್ ಕ್ವಾಡ್ರೆಂಟ್ ಅಲ್ಲಿ ಕೋಸೆಕೆಂಟ್ ಯಾವ ಚಿಹ್ನೆ ತಗೊಳ್ಳುತ್ತೆ ಮೈನಸ್ ಚಿಹ್ನೆ ತಗೊಳ್ಳುತ್ತೆ ಕರೆಕ್ಟಾ ಮೈನಸ್ ಇಂದ ಮೈನಸ್ ಏನಾಯ್ತು ಪ್ಲಸ್ ಆಯ್ತು ಉಳಿದಿದ್ದೇನು ಕೋಸೆಕೆಂಟ್ 30 ಡಿಗ್ರಿ ಕರೆಕ್ಟಾ ಕೋಸೆಕೆಂಟ್ 30 ಡಿಗ್ರಿ ಅಂದ್ರೆ ಸೈನ್ 30 ಡಿಗ್ರಿ ಉಲ್ಟಾ ಸೈನ್ 30 ಡಿಗ್ರಿ 1/√2 1/2 ಕೋಸೆಕೆಂಟ್ 30 ಡಿಗ್ರಿ ಎಷ್ಟು 2 ಆಗುತ್ತೆ ಐಡಿಯಾ ಬಂತಾ ಇದು ನೆಕ್ಸ್ಟ್ ಮೂರನೇ ಉದಾಹರಣ ಸೊಲ್ಯೂಷನ್ ಅಂತ ಬರ್ತಾ ಕನ್ಸಿಡರ್ ಏನಂತಿದೆ ಅಲ್ಲಿ ಮೂರನೇ ಲೆಕ್ಕ ಟ್ಯಾನ್ ಆಫ್ 19 × π/3 ಇದ್ದಿದೆ ಅಲ್ವಾ ಇಲ್ಲಿ ನೋಡು 19 × π/3 ಅಂದ್ರೆ 19 × π/3 ಅಂದ್ರೆ 60 ಡಿಗ್ರಿ ಅಲ್ವಾ ಆ ನೋಡು 9 × 6 = 54 5 × 6 = 11 ಇದಿಷ್ಟಾತು ಕರೆಕ್ಟಾ ಆ ಈಗ ಇದಕ್ಕೆ ಮತ್ತೆ 360 ಇಂದ ಕಳೆಯಬೇಕು ಹೌದಾ ಕಳೆಯೋಣ 0 14 × 6 ಹೋದ್ರೆ 8 10 × 3 ಹೋದ್ರೆ 7 ಮತ್ತೆ 360 ಅಲ್ಲಿ ಕಳೆಯಬೇಕು ಕಳೆಯೋಣ 0 8 × 6 ಹೋದ್ರೆ 2 7 × 3 ಹೋದ್ರೆ 4 ಮತ್ತೆ 360 ಕಳೆಯೋಣ 0 12 × 6 ಹೋದ್ರೆ 6 3 × 3 ಹೋದ್ರೆ 0 ಹಾಗಾದ್ರೆ ಇದನ್ನ ಏನಂತ ಬರೀಬಹುದು ಟ್ಯಾನ್ ಆಫ್ 19 × π/3 ಅಂದ್ರೇನು 1140 ಡಿಗ್ರಿ ಅಂತ ಹಾಗಾದ್ರೆ ಇದನ್ನ ಬರೆಯೋದಾಗೆ ಟ್ಯಾನ್ ಆಫ್ ಎಷ್ಟು 1 2 3 3 × 360 ಡಿಗ್ರಿ ಪ್ಲಸ್ 0 ಎಷ್ಟಿದೆ 60 ಡಿಗ್ರಿ ಕರೆಕ್ಟಾ ನೋಡು ಯಾವುದೇ ಇಂಟು ಇಲ್ಲಿದೆ ನೋಡು 360 ಡಿಗ್ರಿ ತಾನೆ ಇಂಟು ನಂಬರ್ ಪ್ಲಸ್ ಥೀಟಾ ಇದ್ರೆ ಏನರ್ಥ ಟ್ಯಾನ್ ಆಫ್ ದಿ ಆಂಗಲ್ ಥೀಟಾ ಯಾವ ಆಂಗಲ್ ಇದೆಯೋ ಅದು ಥೀಟಾ ಅಂತ ನೋಡು 360 × 3 ಇದೆಲ್ವಾ ಪ್ಲಸ್ ಥೀಟಾ ಅಂದ್ರೆ ಏನರ್ಥ ಟ್ಯಾನ್ 60 ಡಿಗ್ರಿ ಅಂತ ಟ್ಯಾನ್ 60 ಡಿಗ್ರಿ ಬೆಲೆ ಎಷ್ಟು √3 ಐಡಿಯಾ ಬಂತ ಥ್ಯಾಂಕ್ಸ್.